ಆಂಧ್ರದಿಂದ 100,000 ಕ್ಯೂಸಸ್ ನೀರನ್ನು ಹೊರಗೆ ಬಿಡಲಾಗಿದೆ. ಹಂಪಿಯ 5 ದೇಗುಲಗಳ ಸಂಪರ್ಕ ಕಲ್ಪಿಸುವ ರಸ್ತೆಯೇ ಬಂದಾಗಿದೆ. ತುಂಗಭದ್ರಾದಿಂದ 100,000 ಕ್ಯೂಸೆಕ್ಸ್ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಹಂಪಿ 5 ದೇಗುಲಗಳ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಯೇ ಬಂದಾಗಿದೆ. ಯಾವುದ ದೇವಾಲಯ, ಸೂರ್ಯನಾರಾಯಣ, ಕೋಟಿಲಿಂಗ, ಧನಲಕ್ಷ್ಮಿ, ಕೋದಂಡರಾಮ, ಯಂತ್ರೋದ್ಧಾರ ದೇಗುಲದ ಸಂಪರ್ಕ ರಸ್ತೆಯೇ ಬಂದಾಗಿ ಹೋಗಿದೆ. ಕೋದಂಡರಾಮ ದೇಗುಲದ ಅಗಸಿಕಟ್ಟೆ ಮೇಲೂ ಕೂಡ ನೀರು ಬಂದ್ಬಿಟ್ಟಿದೆ. ಈ ಬಾರಿ ಭಯಂಕರ ಮಳೆ ಆಗ್ಬಿಟ್ಟಿದೆ. ನಿರಂತರ ಮಳೆಯಾದ ಪರಿಣಾಮ ನದಿಗಳು ತುಂಬಿ ಹರಿತಿದ್ದಾವೆ. ಜಲಾಶಯಗಳಲ್ಲಿ, ಡ್ಯಾಮ್ಗಳಲ್ಲಿ ಎಷ್ಟು ನೀರನ್ನು ಶೇಖರಣೆ ಮಾಡೋದಕ್ಕೆ ಸಾಧ್ಯ ಅಷ್ಟು ಮಾಡಿದ್ದಾರೆ. ಉಳಿದ ನೀರನ್ನು ಬಿಡಲೇಬೇಕು, ಇಲ್ಲಾಂದರೆ ಊರೂರುಗಳಿಗೆ ಸಮಸ್ಯೆ ಆಗುತ್ತೆ. ನೀರನ್ನು ಹರಿಬಿಟ್ಟರೂ ಕೂಡ ಏನು ಸಮಸ್ಯೆ ಆಗುತ್ತೆ ನೋಡಿ, ಅತಿ ಹೆಚ್ಚು ಮಳೆಯಾಗಿರೋದ್ರಿಂದಾಗಿ ನೀರನ್ನು ಹೊರ ಹರಿವಿನ ಪ್ರಮಾಣವನ್ನು ಜಾಸ್ತಿ ಬಿಡಲಾಗುತ್ತೆ. ಆ ಸಂದರ್ಭದಲ್ಲಿ ನದಿ ಪಾತ್ರದ ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆ ಆಗುತ್ತೆ, ಆಸುಪಾಸಿನ ಗ್ರಾಮಗಳಿಗೆ ಸಮಸ್ಯೆ ಆಗುತ್ತೆ. ನೀರನ್ನು ಅತಿ ಹೆಚ್ಚು ಬಿಟ್ಟಾಗ ಈ ಬ್ಯಾರೇಜ್ಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ, ಸಣ್ಣ ಪುಟ್ಟ ಸೇತುವೆಗಳಿರುತ್ತೆ. ಈ ಪ್ರಮಾಣದ ನೀರು ಬಿಟ್ಟಿದ್ದರಿಂದಾಗಿ ಬ್ಯಾರೇಜ್ ಮೇಲೆ, ಸೇತುವೆಗಳ ಮೇಲೆಯೇ ನೀರು ಹರಿಯೋದ್ರಿಂದಾಗಿ ನೋಡಿ, ಸೂರ್ಯನಾರಾಯಣ, ಕೋಟಿಲಿಂಗ, ಧನಲಕ್ಷ್ಮಿ, ಕೋದಂಡರಾಮ, ಯಂತ್ರೋದ್ಧಾರ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳೇ ಬಂದಾಗಿರೋದ್ರಿಂದಾಗಿ ಭಕ್ತಾದಿಗಳು ಪರದಾಟ ನಡೆಸ್ತಿದ್ದಾರೆ. ನಾವು ಬೆಂಗಳೂರಿಂದ ಇಲ್ಲಿ ಜೈತೀರ್ಥ ಆರಾಧನೆಗೆ ಬಂದಿದ್ದೀವಿ, ಮತ್ತು ಇಲ್ಲಿ ಬಂದು ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊಂಡು ಹೋಗೋದಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಾಗ ಇಲ್ಲಿ ಯಂತ್ರೋದ್ಧಾರಕನ ನೋಡೋದಕ್ಕೆ ಇಲ್ಲಿ ಬಂದಿದ್ದರಿಂದ ಈ ನದಿ ಪ್ರವಾಹ ಥರ ಹರಿತಾ ಇರೋದ್ರಿಂದ ದಾರಿ ಹೋಗೋದಕ್ಕೆ ಸುಗಮವಾಗಿರ್ತಾ ಇತ್ತು ಯಾವಾಗ್ಲೂ. ಈ ಸಲ ಇದಾಗಿದೆ, ಹೋಗೋದಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ನಾವು ಇದೇ ಫಸ್ಟ್ ನೋಡಬೇಕು ಅಂತಲೇ ಆಸೆಯಾಗಿ ಬಂದ್ವಿ ಎಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.